ಅಲ್ಲ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದೀವಿ ಅಂದ್ರೆ ಸ್ವಪ್ನ ಸುಂದರಿ ಮೂವಿಯ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದ್ರೆ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅವ್ರ ಕಡು ಬಡವರಾಗಿರ್ತಾರೆ. ಆದ್ರೆ ಅಲ್ಲಿರೋ ಒಂದು ಹುಡುಗಿ ಆ ಫ್ಯಾಮಿಲಿನ ನಡೆಸ್ತಾ ಇರ್ತಾರೆ. ಆದ್ರೆ ಆ ಹುಡುಗಿಗೆ ಒಂದು ಲಕ್ಕಿ ಡ್ರಾ ಆಗಿ ಒಂದು ಕಾರ್ ಗಿಫ್ಟ್ ಸಿಗುತ್ತೆ. ಆ ಕಾರ್ ಗಿಫ್ಟ್ ಸಿಕ್ತಾದ್ಮೇಲೆ ಅವ್ರ ಅಣ್ಣ ಬರ್ತಾರೆ, ಇದು ನನ್ನಿಂದ ನಿಮಗೆ ಸಿಕ್ಕಿರೋದು, ನನಗೆ ಕೊಡಿ ಕಾರು ಅಂತ ಬರ್ತಾರೆ. ಆ ಕಾರಿಂದ ಏನೇನು ಸಮಸ್ಯೆ ಅವರ ಲೈಫಲ್ಲಿ ಉಂಟಾಗುತ್ತೆ, ಆ ಸಮಸ್ಯೆ ಎಲ್ಲಿ ಹೋಗಿ ಎಂಟಾಗುತ್ತೆ, ಮತ್ತೆ ಏನೇನು ವಿಚಾರ ಆಗುತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡ್ಬೇಕು. ಹಾಗೆ ಈ ಮೂವಿಯ ಫಸ್ಟ್ ಹಾಫ್ ವಿಚಾರಕ್ಕೆ ಬಂದ್ರೆ, ಫಸ್ಟ್ ಹಾಫ್ ನಿಮಗೆ ಕ್ಯಾರೆಕ್ಟರು ಹಾಗೆ ಆ ಕಾರ್ನ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಆಗ್ಬೋದು. ಅದಾದ್ಮೇಲೆ ಮೂವಿ ಸ್ವಲ್ಪ ಫನ್ ಆಗಿ ಎಂಟರ್ಟೈನ್ಮೆಂಟ್ ಆಗಿ ಹೋಗುತ್ತೆ ಅಂತ ಅನ್ಬೋದು. ಫಸ್ಟ್ ಹಾಫ್ ಅಲ್ಲಿ ಅಲ್ಲಲ್ಲಿ ಕೆಲವೊಂದು ಟ್ವಿಸ್ಟೆಡ್ ಟರ್ಸ್ ನ ಕೊಡಕ್ ಮಾಡಿದ್ದಾರೆ ಫಸ್ಟ್ ಹಾಫ್, ಆದ್ರೂ ಅದು ಮಜವಾಗಿತ್ತು ಅಂತ ಅನ್ಬೋದು. ಆ ಫ್ಲಾಶ್ ಬ್ಯಾಕ್ ಕತೆಗಳು ಅದೆಲ್ಲ ನೋಡೋದಕ್ಕೆ ಲಿಟ್ರಲ್ ಆಗಿ ನಾನು ಮಜಾ ತಗೊಂಡೆ. ಹಾಗೆ ಆ ಇಂಟರ್ವೆಲ್ ಟ್ವಿಸ್ಟ್ ಏನು ಕೊಟ್ಟರು ಅದು ನಾನು ಪ್ರಿಡಿಕ್ಟ್ ಮಾಡಿರಲಿಲ್ಲ. ಆ ಇಂಟರ್ವೆಲ್ ಟ್ವಿಸ್ಟ್ ಅಂತ ಮಜವಾಗಿತ್ತು ಅಂತ ಅನ್ಬೋದು. ಅದರಲ್ಲಿ ಆ ಫಸ್ಟ್ ಹಾಫ್ ಅಲ್ಲಿ ಬರೋ ಹ್ಯೂಮರ್ಸ್ ಕಾಮಿಡೀಸ್ಗಳು ಅದೆಲ್ಲ ಎಂಜಾಯ್ ಮಾಡಿಬಿಟ್ಟು ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದ್ಮೇಲೆ ಸೆಕೆಂಡ್ ಹಾಫ್ ಸ್ವಲ್ಪ ಸೀರಿಯಸ್ ಆಗುತ್ತೆ. ಆ ಸೀರಿಯಸ್ನೆಸ್ ಅಲ್ಲೂ ಕಾಮಿಡಿ ಎಲಿಮೆಂಟ್ಸ್ಗಳು ಬೇಜಾನಿದ್ವು ಅಂತ ಅನ್ಬೋದು. ಹಾಗೆ ಸಣ್ಣ ಪುಟ್ಟ ಒಂದು ಆಕ್ಷನ್ ಎಪಿಸೋಡ್ಸ್ಗಳು ಬರುತ್ತೆ, ಅದು ಲಿಟ್ರಲ್ ಆಗಿ ರಿಯಲಿಸ್ಟಿಕ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಸ್ವಲ್ಪ ಎಮೋಷ್ನಲ್ಲೂ ಮಾಡ್ತಾರೆ ಸೆಕೆಂಡ್ ಹಾಫ್ ಅಲ್ಲಿ. ಆ ಎಮೋಷ್ನಲ್ ಜೊತೆ ಆ ಕ್ಲೈಮ್ಯಾಕ್ಸ್ ಎಂಡಿಂಗ್ ಏನು ಕೊಟ್ಟರು ಅದು ಎಕ್ಸ್ಟ್ರಾಡಿನರಿ ಆಗಿತ್ತು ಅಂತ ಅನ್ಬೋದು. ನಾನಂತೂ ಅದನ್ನ ಮಜ್ವಾ ಮಾಡಿದೆ ಆ ಕ್ಲೈಮ್ಯಾಕ್ಸ್ ಸನ್ನಿವೇಶ ಅಂತ ಅನ್ಬೋದು. ಹಾಗೆ ಈ ಮೂವಿಯ ಕ್ಯಾರೆಕ್ಟರ್ಸ್ ವಿಚಾರಕ್ಕೆ ಬಂದ್ರೆ ನನಗೆ ಎಸ್ಪೆಷಲಿ ಆ ಹೀರೋಯಿನ್ನ ಪಾತ್ರ ಚೆನ್ನಾಗಿ ಅನಿಸ್ತು. ಹಾಗೆ ಆ ತಾಯಿಯ ಪಾತ್ರ, ತಂಗಿಯ ಪಾತ್ರ ಅಂತೂ ಎಸ್ಪೆಷಲಿ ಎಕ್ಸ್ಟ್ರಾಡಿನರಿ ಆಗಿತ್ತು. ಹಾಗೆ ಅಣ್ಣನ ಪಾತ್ರ ಒಂದು ಸಪೋರ್ಟಿಂಗ್ ರೋಲ್ ಆಗಿತ್ತು ಅಂತ ಅನ್ಬೋದು. ಇನ್ನು ಕೆಲವೊಂದು ಕ್ಯಾರೆಕ್ಟರ್ಸ್ಗಳು ಬರುತ್ತೆ ಈ ಮೂವಿಯಲ್ಲಿ, ಅವರೆಲ್ಲ ಒಂಥರ ಸಪೋರ್ಟಿಂಗ್ ರೋಲ್ ಅಂತ ಅನ್ಬೋದು. ಹಾಗೆ ಆ ಪೊಲೀಸ್ನ ಪಾತ್ರ ಬೇರೆ ಲೆವೆಲ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಈ ಮೂವಿಯಲ್ಲಿ ವಿಜುವಲೈಸೇಷನ್ ವಿಚಾರಕ್ಕೆ ಬಂದರೆ ವಿಜುವಲೈಸ್ ಸಖತ್ತಾಗಿ ಮಾಡಿದ್ದಾರೆ ಅಂತ ಅನ್ಬೋದು. ಆ ಕಾರ್ನ ಇಟ್ಕೊಂಡು ಹಾಗೆ ಆ ಮಿಡಲ್ ಕ್ಲಾಸ್ ಮನೆ ಆಗಿರ್ಬೋದು, ಆ ಪೊಲೀಸ್ ಸೆಟಪ್ಸ್ಗಳಾಗಿರ್ಬೋದು, ಆ ಕ್ಲೈಮ್ಯಾಕ್ಸಲ್ಲಿ ಒಂದು ನಡೆಯೋ ಗಿಮಿಕ್ ಆಗಿರ್ಬೋದು, ಅದನ್ನೆಲ್ಲ ವಿಜುವಲಿ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅನ್ಬೋದು. ಹಾಗೆ ಈ ಮೂವಿಯಲ್ಲಿ ಬರೋ ಕಾಮಿಡಿ ಎಲಿಮೆಂಟ್ಸ್ಗಳು ನಿಮಗೆ ಮೂವಿ ಸ್ಟಾರ್ಟಿಂಗಿಂದ ಕೊನೆ ತನಕನೂ ಫುಲ್ಲು ಕಾಮಿಡಿ ಎಂಗೇಜಿಂಗ್ ಆಗಿ ಸಖತ್ತಾಗಿ ತೊಗೊಂಡೋಗ್ತಾರೆ ಅಂತ ಅನ್ಬೋದು. ನೀವು ಲಿಟ್ರಲ್ ಆಗಿ ನಗ್ತಾ ಇರ್ತೀರಾ ಫುಲ್ಲು ಮೂವಿ ಫುಲ್ಲು ಅಂತ ಅನ್ಬೋದು. ಅದು ನಮಗೆ ಅವರು ಸಮಸ್ಯೆ ಮಾಡ್ತಾ ಇದ್ರು ನಾವು ಎಂಜಾಯ್ ಮಾಡ್ತಾ ಇರ್ತೀವಿ, ಅಷ್ಟು ಮಜವಾಗಿರತ್ತೆ ಮೂವಿ ಅಂತ ಅನ್ಬೋದು. ಹಾಗೆ ಈ ಮೂವಿಯ ಸಾಂಗ್ಸ್ ವಿಚಾರಕ್ಕೆ ಬಂದರೆ ಸಾಂಗ್ಸ್ಗಳು ಚೆನ್ನಾಗಿತ್ತು ಅಂತ ಅನ್ಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೂ ಚೆನ್ನಾಗಿತ್ತು ಮೂವಿಯಲ್ಲಿ ಅಂತ ಅನ್ಬೋದು. ಹಾಗೆ ಮೂವಿಯ ಆ್ಯಕ್ಷನ್ಸ್ ಎಪಿಸೋಡ್ಸ್ಗಳು ಒಂದೇ ಒಂದು ಬರುತ್ತೆ, ಅದನ್ನು ಸಖತ್ತಾಗಿ ತಗೊಂಡಿದ್ದಾರೆ ಅಂತ ಅನ್ಬೋದು. ಅದು ರಿಯಲಿಸ್ಟಿಕ್ ಆಗಿದೆ. ಆಮೇಲೆ ಆ ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಎಪಿಸೋಡು ಲಿಟ್ರಲ್ ಆಗಿ ಮಜವಾಗಿತ್ತು ಅಂತ ಅನ್ಬೋದು. ಆಮೇಲೆ ಕೊನೆಯ ಕ್ಲೈಮ್ಯಾಕ್ಸ್ ಸನ್ನಿವೇಶನೇ ಈ ಮೂವಿಯ ಹೈಲೈಟ್ ಅನ್ಬೋದು, ಅದನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಹಾಗೆ ಈ ಫುಲ್ಲು ಮೂವಿ ನೋಡ್ಬೋದಾ ಅಂದರೆ ಫುಲ್ಲು ಫ್ಯಾಮಿಲಿ ಸಮೇತ ಹೋಗಿ ನೋಡಿ, ನಿಮಗೆ ಲಿಟ್ರಲ್ ಆಗಿ ನಗುನು ಎಂಟರ್ಟೈನ್ಮೆಂಟ್ ಸಖತ್ತಾಗಿ ಸಿಗುತ್ತೆ, ಒಂದು ಒಳ್ಳೆ ಮೆಸೇಜು ಇದೆ ಅಂತ ಅನ್ಬೋದು. ಹಾಗೆ ಈ ಮೂವಿನ ನನಗಂತೂ ಲಿಟ್ರಲ್ ಆಗಿ ಮಜಾ ಮಾಡಿದೆ. ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲಿಗೆ ಲೈಕು ಸಬ್ಸ್ಕ್ರೈಬು, ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ, ಇದೇ ಥರ ವೀಡಿಯೋಸ್ಗಳಿಗೆ ಸ್ಟೇ ಟ್ಯೂನ್ ಆಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತೆ ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಸ್ಟೇ ಟ್ಯೂನ್ ಆಗಿರಿ.